ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಸ್ಕೈನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಯಾವುದಂತಂದರೆ ಫೋನ್ಪೇ. ಸೊ ಅದೊಂದು ಫೋನ್ಪೇ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಸೊ ಅದು ಯಾರಿಗೆ ಗೊತ್ತಿಲ್ಲ ಸೊ ಅವರಿಗೋಸ್ಕರ ಒಂದು ವಿಡಿಯೋನ ಮಾಡಿದ್ದೇನೆ. ಸೊ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಕೂಡ ಒಂದು ದುಡ್ಡನ್ನು ಮಾಡ್ಬೋದು. ಸೊ ಒಂದು ರೆಫರ್ ಮಾಡಿ ಒಂದು ಈ ಒಂದು ಅಪ್ಲಿಕೇಶನಲ್ಲಿ ದುಡ್ಡು ಮಾಡ್ಬೋದು. ಅದು ಯಾವ ರೀತಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದರೆ ಒಂದು ಈ ಒಂದು ರೆಫರ್ ಒಂದು ರೆಫರ್ ಮಾಡಿ 150 rupees ಬರುತ್ತೆ. ಸೊ ನೀವೇನು ಹತ್ತು ದಿನಕ್ಕೆ ಹತ್ತು ಮಾಡಿದ್ರೆ ಸೊ ನಿಮ್ಗೆ 1500 rupees ಈಸಿಯಾಗಿ ನಿಮ್ಮೊಂದು ಫೋನ್ಪೇ ವ್ಯಾಲೆಟಿಗೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ಇದನ್ನು ಯಾವ ರೀತಿ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರು ಅಂತೇನು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ಗೆ ಬರ್ತಾವೆ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನೀವು ಮೊದಲಿಗೆ ಒಂದು ಫೋನ್ಪೇನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಅದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋ ಅನ್ನೋದನ್ನು ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೇನೆ. ಸೊ ಒಂದು ವಿಡಿಯೋನ ಇನ್ನೂ ನೋಡಿಲ್ಲ ಅಂತಂದರೆ ಈ ಒಂದು ಒಂದು ಹಿಂಡ್ ಸ್ಕ್ರೀನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅಥವಾ ಒಂದು ಐಕಾರ್ಡನ್ನು ಹಾಕಿರ್ತೀನಿ, ಅಲ್ಲಿಯೂ ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಏನಾಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಏನು ಮಾಡಿರ್ತಾರೆ ನೀವು ಒಂದು ಆ್ಯಪನ್ನು ಓಪನ್ ಮಾಡಿ. ಸೊ ಆ್ಯಪನ್ನು ಓಪನ್ ಮಾಡಿದ ಕೂಡ ಈ ರೀತಿ ಒಂದು ಇಂಟರ್ಫೇಸ್ ತೋರಿಸುತ್ತೆ ನಿಮಗೆ. ಈ ರೀತಿ ಇಂಟರ್ಫೇಸ್ ಇಲ್ಲಿ ಸೊ ಇಲ್ಲಿ ನೀವು ಒಂದು ಈ ರೀತಿ ಒಂದು ಇಂಟರ್ಫೇಸ್ ತೋರಿಸೋ ಇಲ್ಲಿ ಒಂದು ಕೆಳಗಡೆ ಬಂದಾಗ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಲವೇ ಬಂದ ರೆಫರ್ ಆ್ಯಂಡ್ ಅರ್ನ್ ಅಂತ ಹೇಳಿ ಕಾಣ್ತಿದ್ದಾರೆ ಫ್ರೆಂಡ್ಸ್. ಕಾಣ್ತಾ ಇಲ್ಲ ಫ್ರೆಂಡ್ಸ್. ಓಕೆ, ಇಲ್ಲಿ ಕಾಣ್ತಿದ್ದಾರೆ ಫ್ರೆಂಡ್ಸ್ ರೆಫರ್ ಆ್ಯಂಡ್ ಅರ್ನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ರೆಫರ್ ಆ್ಯಂಡ್ ಅರ್ನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ಪ್ರತಿಯೊಬ್ಬ ಒಂದು ರೆಫರ್ಗೆ ನಿಮಗೆ ಒಂದು 150 rupees ಕೊಡ್ತಾರೆ ಈ ಒಂದು ಫೋನ್ಪೇದವರು. ಸೊ ಅದನ್ನು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ರೆಫರ್ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಒಂದು ಬರ್ಸುತ್ತೆ. ಸೊ ಈ ಇಂಟರ್ಫೇಸ್ ಬಂದಮೇಲೆ ನೀವು ಒಂದು ವಾಟ್ಸಪ್ ಮುಖಾಂತರ ಕೂಡ ಒಂದು ನೀವು ಲಿಂಕನ್ನು ಕಳಿಸ್ಬೋದು, ಫೇಸ್ಬುಕ್ ಮುಖಾಂತರ, SMS ಮುಖಾಂತರ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ಲಿಂಕನ್ನು ನೀವೊಂದು ಕಳಿಸ್ಬೇಕಾಗತ್ತೆ. ಸೊ ಕಳಿಸಿ, ಸೊ ಏನಾಗುತ್ತೆ ಅಂದರೆ ಕಳಿಸಿದ ಮೇಲೆ ಸೊ ಆ ಒಂದು ಲಿಂಕನ್ನು ತೆಗೆದುಕೊಂಡು ಅವರ ಒಂದು ನಿಮ್ಮ ಒಂದು ಈ ಲಿಂಕನ್ನು ತೊಗೊಂಡು ಅವರ ಒಂದು ಮೊಬೈಲಲ್ಲಿ ಫೋನ್ಪೇ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಅದಕ್ಕೂ ಕಂಡೀಷನ್ ಅದ ಫ್ರೆಂಡ್ಸ್, ಇಲ್ಲ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಓದ್ಬೇಕಾಗತ್ತೆ. ಸೊ ಇದನ್ನು ನೀವೇನು ಸೊ ನೀವು ಸಹ ಒಂದು ಉಳ್ಕೋಬೋದು, ಅದೇನು ತೊಂದರೆ ಇಲ್ಲ. ಸೊ ಆದರೆ ಏನಾಗುತ್ತೆ ಅಂದರೆ ಅದು ಕಂಡೀಷನ್ ಏನಪ್ಪ ಅಂತ ನಾನು ಶಾರ್ಟಾಗಿ ಹೇಳ್ತೇನೆ ನಿಮಗೆ. ಸೊ ನೀವೇನಾದರೂ ಒಂದು ನಿಮ್ಮ ಒಂದು ಇಲ್ಲಿ ನಿಮ್ಮ ಒಂದು ನೀವೇನಾದ್ರು ರೆಫರ್ ಮಾಡಿದರೆ ಕಂಡೀಷನ್ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಲಿಂಕನ್ನು ಕಳಿಸಿರ್ತಾರಲ್ಲ ಫ್ರೆಂಡ್ಸ್ ನಿಮ್ಮ ಒಂದು ಫ್ರೆಂಡಿಗೆ, ಆ ಒಂದು ಲಿಂಕನ್ನು ತೆಗೆದುಕೊಂಡು ಅವರು ಒಂದು ಫೋನ್ಪೇನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಮೊದಲಿಗೆ ಒಂದು ಇನ್ಸ್ಟಾಲ್ ಮಾಡಿಕೊಂಡು ಅವರೇನೋ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಮಾತ್ರ ಅವರಿಗೆ ಒಂದು ನಿಮಗೆ ಒಂದು 150 rupees ಬರುತ್ತೆ, ಇಲ್ಲ ಅಂತಂದರೆ ಬರಲ್ಲ. ಸೊ ಅವರೇನೋ ಆಲ್ರೆಡಿ ಇನ್ಸ್ಟಾಲ್ ಆಗಿದ್ದರೆ, ಆಲ್ರೆಡಿ ಒಂದು ಲಾಗಿನ್ ಆಗಿದ್ದರೆ ಆ ಒಂದು ಅಕೌಂಟಲ್ಲಿ ಅದು ಅಮೌಂಟ್ ಬರಲ್ಲ. ಸೊ ಅವರು ನ್ಯೂ ಯೂಸರ್ ಆಗಿರಬೇಕು ಒಂದು ಫೋನ್ಪೇಕ್ಕೆ. ಸೊ ಅವರು ಇನ್ಸ್ಟಾಲ್ ಮಾಡಿಕೊಂಡು ತಕ್ಷಣ ಏನಾಗುತ್ತೆ ಅಂದರೆ ಒಂದು ಅಕೌಂಟ್ ಲಿಂಕ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಅಕೌಂಟ್ ಕ್ರಿಯೇಟ್ ಆದಮೇಲೆ ಒಂದು ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಬೇಕಾಗತ್ತೆ ಒಂದು ಫೋನ್ಪೇಗೆ. ಲಿಂಕ್ ಮಾಡಿದ ತಕ್ಷಣ ಅವೇನಾಗುತ್ತೆ ನಂತರ ಏನಾಗಬೇಕಂತಂದರೆ ಒಂದು UPI ID ಕೊಟ್ಟಿರ್ತಾರೆ. ಸೊ ಒಂದು UPI ID ಮುಖಾಂತರ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾಗತ್ತೆ. ಫಸ್ಟ್ ಟ್ರಾನ್ಸಾಕ್ಷನ್ ಮಾಡಿದ ಕೂಡಲೇ ಆವಾಗ ನಿಮಗೆ ಒಂದು ಫೋನ್ಪೇ ಬರುತ್ತೆ ನಿಮಗೆ. ಆವಾಗ ನಿಮಗೊಂದು ರೆಫರ್ ಮಾಡಿದ್ಮೇಲೆ 150 rupees ಬರುತ್ತೆ. ಅವ್ರು ಏನಾದರೂ ಟ್ರಾನ್ಸಾಕ್ಷನ್ ಮಾಡಲಿಲ್ಲ ಅಂತ ನಿಮಗೆ ಬರಲ್ಲ. ಸೊ ಅವ್ರೇನು ಟ್ರಾನ್ಸಾಕ್ಷನ್ ಮಾಡಿಕೊಳ್ಳಿ ನಿಮ್ಮ ಒಂದು ರೆಫರಿಗೆ ಒಂದು 150 rupees ಬರುತ್ತೆ. ಸೊ ಈ ರೀತಿಯಾಗಿ ಒಂದು ನಿಮ್ಮೊಂದು ಫೋನ್ಪೇ ಮುಖಾಂತರ ನಿಮ್ಮ ಒಂದು ಅಮೌಂಟನ್ನು ಒಂದು ಕಳಿಸ್ಬೋದು. ದಿನಕ್ಕಿನ್ನ ಇಲ್ಲ ಅಂತ ಒಂದು 10 ರೆಫರ್ ಮಾಡಿದ್ರೆ ಸಾಕು, ನಿಮ್ಗೆ 1500 rupees ಕೂತಲ್ಲೇ ಕಳಿಸ್ಬೋದು. ಇದಿಷ್ಟು ಒಂದು ಇನ್ಫಾರ್ಮೇಷನ್. ಸೊ ಯಾವ ರೀತಿ ಒಂದು ಅಮೌಂಟನ್ನು ನಿಮ್ಮೊಂದು ಫೋನ್ಪೇ ಮುಖಾಂತರ ರೆಫರ್ ಮಾಡಿ ದುಡ್ಡನ್ನು ಮಾಡ್ಬೋದು. ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಒಂದು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಫಾರ್ ವಾಚಿಂಗ್.